ಹಲೋ ಗೈಸ್ ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸತ್ರ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಯಾವ ಥರ ಗಿಫ್ಟ್ಸ್ ಕೊಟ್ರೆ ಹುಡುಗಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನನ್ನ ಲವರ್ಗೆ ಸೂಪರ್ ಆಗಿರೋ ಒಂದು ನ ಹೆಂಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ವಿಷಯ ನಾನು ಚೆನ್ನಾಗಿ ತಿಳಿಸ್ಬಿಡ್ತೀನಿ ಅದೇನಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ಇದನ್ನೇ ಗಿಫ್ಟ್ ಮಾಡ್ಬೇಕಂತ ಯಾವುದನ್ನೂ ಹೇಳಕ್ ಹೋಗಲ್ಲ ಯಾಕಂದ್ರೆ ನಮ್ಮ ನ ಬಂದು ತುಂಬಾ ಗರ್ಲ್ಸ್ ವಾಚ್ ಮಾಡ್ತಿದ್ದಾರೆ ಸೊ ನೀವು ಆಸೆಯಿಂದ ಗಿಫ್ಟ್ ಕೊಡಕ್ಕೆ ಹೋಗಿ ಅವರು ಓಹ್ ನೀನು ಈ ಚಾನಲ್ ನೋಡ್ಕೊಂಡ್ಬಂದೇ ನಾನು ಗಿಫ್ಟ್ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ರೆ ನಿಮಗೆ ಹೆವಿ ಮಕಾರ ಆಗಿಬಿಡುತ್ತೆ ಸೊ ನಾನು ಜನರಲ್ ಆಗಿರೋ ಕೆಲವೊಂದು ಟಿಪ್ಸ್ನ ಮಾತ್ರ ಕೊಡ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಒಂದು ಸೂಪರ್ ಆಗಿರೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹುಡುಗಿರಿಗೆ ಗಿಫ್ಟ್ ಕೊಡೋದ್ರಲ್ಲಿ ಹುಡುಗರಿಗೆ ಒಂದು ತಪ್ಪಾಗಿರೋ ಥಾಟ್ ಇದೆ ಅದೇನಂದ್ರೆ ಹುಡುಗಿರು ಎಕ್ಸ್ಪೆನ್ಸಿವ್ ಆಗಿರೋ ತುಂಬಾ ತುಂಬ ಇಷ್ಟಪಡ್ತಾರೆ ಅಂತ ಸೊ ಅದು ಬಂದು ಟೋಟಲಿ ರಾಂಗ್ ಸೊ ನಿಮ್ಮನ್ನ ತುಂಬ ಟ್ರೂ ಆಗಿ ಲವ್ ಮಾಡ್ತಿರೋ ಹುಡುಗಿ ಯಾವತ್ತೂ ಎಕ್ಸ್ಪೆನ್ಸಿವ್ ಆಗಿರೋ ಗಿಫ್ಟ್ಗೆ ಆಸೆ ಪಡಲ್ಲ ಸೊ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಹುಡುಗಿರಿಗೆ ಗಿಫ್ಟ್ ಮಾಡೋದ್ರಲ್ಲಿ ಹುಡುಗರು ಮಾಡೋ ದೊಡ್ಡ ಏನಂದರೆ ಲಾಸ್ಟ್ ಮಿನಿಟಲ್ಲಿ ಹೋಗ್ಬಿಟ್ಟು ಗಿಫ್ಟ್ನ ಸೆಲೆಕ್ಟ್ ಮಾಡೋದು ಸೊ ನಾಳೆ ಬರ್ಡೇ ಇರುತ್ತೆ ಇವತ್ತು ನೈಟ್ ಹೋಗ್ಬಿಟ್ಟು ನ ಹುಡುಕ್ತಿರ್ತಾರೆ ಸೊ ನೀವು ಹಿಂಗೆ ಮಾಡಬೇಕಾದ್ರೆ ಯಾವುದೋ ಒಂದು ಗಾಬ್ರಿಯಲ್ಲಿ ತುಂಬ ಖರಾಬಾಗಿರೋ ಒಂದು ನ ಬಂದು ನೀವು ಸೆಲೆಕ್ಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡೋ ಥರ ಇರುತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ನೀವು ಮುಂಚೆನೇ ನಿಮ್ಮ ನ ಹುಡುಕೋಕೆ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಒನ್ ವೀಕ್ ಬಿಫೋರ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಒಂದು ಸೂಪರ್ ಆಗಿರೋ ಒಂದು ನ ಬಂದು ನೀವು ಸೆಲೆಕ್ಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡೋ ಥರ ಇರುತ್ತೆ ದೆನ್ ಗಿಫ್ಟ್ ಮಾಡೋದ್ರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಗಿಫ್ಟ್ನ ಮಾಡೋದು ಸಪೋಸ್ ಅವ್ರಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ದರೆ ನೀವು ಗಿಟಾರ್ನ ಪ್ರೆಸೆಂಟ್ ಮಾಡ್ಬೋದು ಬಟ್ ಗಿಟಾರ್ ಬಂದು ಸ್ವಲ್ಪ ಕಾಸ್ಟ್ಲಿನೇ ಸೊ ಗಿಟಾರ್ ಇಲ್ಲಾಂದ್ರೂ ಯಾವುದಾದ್ರೂ ಒಂದು ಸಾಧಾರಣವಾಗಿರೋ ಗಿಫ್ಟ್ನ ಬಂದು ನೀವು ಅವ್ರಿಗೆ ಕೊಡ್ಬೋದು ಸೊ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ನೀವು ಒಂದು ಸಣ್ಣ ಗಿಫ್ಟ್ ಮಾಡಿದ್ರು ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅವ್ರಿಗೆ ಯಾವುದ್ರಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಗಿಫ್ಟ್ನ ಮಾಡಿ ಇಷ್ಟ ಆಗಿರೋ ವಿಷಯನ ನಾನೇ ಕಂಡು ಅಂತ ಕೇಳಿದ್ರೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಅವ್ರ ಜೊತೆ ಚಾಟ್ ಮಾಡ್ತಿರ್ಬೇಕಾದ್ರೆ ಇಲ್ಲ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ನಿಮ್ಗೆ ಯಾವಾಗಾದ್ರೂ ಹೇಳಿರ್ತಾರೆ ನನಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ತುಂಬಾ ಇಷ್ಟ ಅಂತಲ್ಲ ಸೊ ಅದನ್ನ ಚೆನ್ನಾಗಿ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಸೂಪರ್ ಆಗಿರೋ ಗಿಫ್ಟ್ ನ ನೀವು ಅವ್ರು ಕೊಡಿ ದೆನ್ ನೆಕ್ಸ್ಟ್ ವಿಷಯ ಗಿಫ್ಟ್ ಕೊಡ್ಬೇಕಾದ್ರೆ ನೀವು ಕೊಡೋ ಗಿಫ್ಟ್ ಸುಮ್ನೆ ಶೋಕಾಸಲ್ಲಿ ತರ ಒಂದ್ ಜನರಲ್ ಆಗಿರೋ ಗಿಫ್ಟ್ ಆಗಿರೋ ಬದಲು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ತರ ಒಂದು ಪ್ರಾಕ್ಟಿಕಲ್ ಆಗಿರೋ ಗಿಫ್ಟ್ ಆಗಿದ್ರೆ ಅದಿನ್ನು ಬೆಟರ್ ಆಗಿರುತ್ತೆ ಪ್ರಾಕ್ಟಿಕಲ್ ಆಗಿರೋ ಗಿಫ್ಟ್ ಅಂದ್ರೆ ನಾನು ವಾಚ್ನ ಗಿಫ್ಟ್ ಮಾಡ್ಬೋದ ಅಂತ ಕೇಳಿದ್ರೆ ನೀವು ಧಾರಾಳವಾಗಿ ಮಾಡ್ಬೋದು ಬಟ್ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನೀವು ಅವ್ರಿಗೆ ಇಷ್ಟ ಆಗಿರೋ ತರ ವಾಚ್ನ ಅವ್ರಿಗೆ ಇಷ್ಟ ಆಗಿರೋ ತರ ಡ್ರೆಸ್ನ ಬಂದು ಸೆಲೆಕ್ಟ್ ಮಾಡಿ ಗಿಫ್ಟ್ ಮಾಡಬೇಕಾಗಿರುತ್ತೆ ಸೊ ಅವ್ರಿಗೆ ಇಷ್ಟ ಆಗದಿರೋ ವಿಷಯದಲ್ಲಿ ಅವ್ರಿಗೆ ಇಷ್ಟ ಆಗದಿರೋ ಕಲರ್ ಅಲ್ಲಿ ನೀವು ಗಿಫ್ಟ್ ನ ಮಾಡಿದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಓಹ್ ವಾಹ್ ಸೂಪರ್ ಆಗಿದೆ ಅಂತಾನೆ ಅದನ್ನ ತಗೊತಾರೆ ಸೊ ಒಂದ್ ಸೂಪರ್ ಆಗಿರೋ ಗಿಫ್ಟ್ ನ ಸೆಲೆಕ್ಟ್ ಮಾಡಿ ಕೊಡೋದು ಬಂದು ನಮ್ ಕರ್ತವ್ಯ ಹೇಗೆ ಅವ್ರ ಟೇಸ್ಟಿಗೆ ತಕ್ಕಂಗೆ ಒಂದು ನ ಸೆಲೆಕ್ಟ್ ಮಾಡೋದು ಅಂತ ಕೇಳಿದ್ರೆ ಈ ಸ್ಟ್ರಾಟಜಿನ ಬಂದು ನಮ್ಮ ಅಮ್ಮಗೆ ಗಿಫ್ಟ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ ಅದು ಹೆಂಗಂದರೆ ಅವ್ರು ಬಂದು ಅಂಗಡಿಯಲ್ಲಿ ಯಾವುದೋ ಒಂದೆರಡು ಸ್ಯಾರಿನ ನೋಡಿರ್ತಾರೆ ಅದನ್ನು ಫೈನಲ್ಲೂ ಮಾಡಿರ್ತಾರೆ ಎರಡು ಸ್ಯಾರಿನೂ ಆಗಿರುತ್ತೆ ಬಟ್ ಯಾವುದಾದ್ರೂ ಒಂದನ್ನು ಮಾತ್ರ ತಗೊಳ್ಳೋ ಅಷ್ಟು ದುಡ್ಡಿರುತ್ತೆ ಸೊ ಇಂಥ ಸಿಚುವೇಷನಲ್ಲಿ ಅವರು ಆ ಸ್ಯಾರಿನ ಮನಸೇ ಇಲ್ಲದೆ ಬಿಟ್ಟು ಬರ್ತಾರೆ ಸೊ ಇಂಥ ಸಿಚುವೇಷನಲ್ಲಿ ನೀವು ಆ ಸ್ಯಾರಿನ ಅಮ್ಮ ಗೊತ್ತಿಲ್ಲದೆ ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೀವು ಅವ್ರು ಗಿಫ್ಟ್ ಮಾಡಿದ್ರೆ ಅದು ತುಂಬ ಸ್ಪೆಷಲಾಗಿರುತ್ತೆ ಸೊ ಇದೇ ಥರ ಲವರ್ ಯಾವುದೋ ಒಂದನ್ನು ಆಸೆಪಟ್ಟು ಅದನ್ನು ತಗೊಳೋಕಾಗ್ದೇ ಬಿಟ್ ಬಂದಿದ್ದರೆ ನೀವು ಅದನ್ನು ತಕ್ಕೊಟ್ರೆ ಕೊಟ್ಟರೆ ಸ್ಪೆಷಲ್ ಸ್ಪೆಷಲಾಗಿರತ್ತೆ ಮತ್ತೆ ತುಂಬ ಹುಡುಗರಿಗೆ ಡೌಟ್ ಇದೆ ನಾನು ರೋಜ್ನ ಕೊಡ್ಬೋದಾ ನೂರ ರೂಪಾಯಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಈಸ್ ಕೊಡ್ಬೋದಾ ಅಂತಲ್ಲ ನನ್ನ ಕೇಳಿದರೆ ಇವೆರಡೂ ಒಳ್ಳೆ ಗಿಫ್ಟೆ ಬಟ್ ಇವೆರಡರಲ್ಲೂ ಏನು ಡ್ರಾಬ್ಯಾಕ್ ಇದೆ ಅನ್ನೋದನ್ನ ಮಾತ್ರ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಇವೆರಡು ಆ ಪರ್ಟಿಕ್ಯುಲರ್ ಮೊಮೆಂಟ್ನ ಮಾತ್ರ ಸ್ಪೆಷಲಾಗಿ ಮಾಡಿಸುತ್ತೆ ಸ್ವೀಟಾಗಿ ಮಾಡ್ಸತ್ತೆ ಬಟ್ ಲಾಂಗ್ ಅಲ್ಲಿ ಬರಲ್ಲ ಇದನ್ನೇನಕ್ಕೆ ಕೇಳ್ತಿದ್ದೀನಂದ್ರೆ ನೀವು ಕೊಟ್ಟಿರೋ ರೋಸು ಒಂದು ದಿನದಲ್ಲೇ ಬಾಡೋಗಿಬಿಡುತ್ತೆ ನೀವು ಕೊಟ್ಟಿರೋ ಚಾಕ್ಲೇಟು ಒಂದು ಹತ್ತು ನಿಮಿಷದಲ್ಲೇ ಖಾಲಿಯಾಗಿಬಿಡತ್ತೆ ಸೊ ನಿಮ್ಮ ಸಿಚುವೇಶನ್ಗೆ ತಕ್ಕಂಗೆ ಗಿಫ್ಟ್ನ ಮಾಡಿ ನನಗೆ ಆ ಮೂಮೆಂಟ್ ಸ್ಪೆಷಲ್ ಆಗಿದ್ದರೆ ಸಾಕು ಅಂತ ಇದ್ದರೆ ಈ ಗಿಫ್ಟನ್ನ ಮಾಡಿ ಇಲ್ಲ ನಾನು ಕೊಟ್ಟಿರೋ ಗಿಫ್ಟು ತುಂಬ ದಿನ ನೆನೆಸ್ಕೊಂಡು ಇರಬೇಕು ಅಂದರೆ ಅದಕ್ಕೆ ತಕ್ಕಂಗೆ ಗಿಫ್ಟ್ನ ಮಾಡಿ ದಟ್ಸ್ ಆಲ್ ಗಾಯ್ಸ್ ಗಿಫ್ಟ್ ಐಡಿಯಾಸ್ ಬಂದು ಇಷ್ಟೇ ಮತ್ತು ನಮ್ಮ ಹುಡುಗಿ ಗೊತ್ತಾದ್ರೂ ಪರವಾಗಿಲ್ಲ ಯಾವ್ಯಾವ್ದನ್ನೆಲ್ಲ ಗಿಫ್ಟ್ ಆಗಿ ಕೊಡ್ಬೋದು ಅನ್ನೋ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿ ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಯಾಕಂದರೆ ಗಿಫ್ಟ್ ಅಲ್ಲಿ ಇನ್ನೂ ಜಾಸ್ತಿ ಇದೆ ಮತ್ತು ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸಿ ಯು